ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಹರಿಹಿಬೋಂ. ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ, ದಾರಿದೀಪ ಹೆಸರೇ ಹೇಳ್ತದ್ರಿ, ಬರೇ ದಾರಿ ತೋರಿಸುವುದಷ್ಟೇ ಅಲ್ಲ, ಕಿಂತು ಆ ದಾರಿಯಲ್ಲಿ ನಿರಂತರವಾದಂತಹ ಒಂದು ದೀಪ, ಜ್ಞಾನದ ಜ್ಯೋತಿ ಬೆಳಗ್ತಾ ಇರಬೇಕು ಅಂತನ್ನುವುದೇ ನಮ್ಮ ಈ ಕಾರ್ಯಕ್ರಮದ ಆಶಯವಾಗಿದೆ. ಆದ್ದರಿಂದ ಇದು ದಾರಿ ತಪ್ಪಿಸುವ ದೀಪ ಅಲ್ಲ, ದಾರಿ ತೋರಿಸುವಂತಹ ದಾರಿದೀಪ. ಒಂದು ಒಳ್ಳೆಯ ಮಾತು ಬನ್ನಿ ಹಾಗಿದ್ದರೆ ಆ ದೇವರು ಆಡಿದಂತಹ ಒಂದು ಒಳ್ಳೆಯ ಮಾತನ್ನು ಕೇಳಿಕೊಂಡು ಬರೋಣ. ಒಂದು ಒಳ್ಳೆಯ ನಾಣ್ಣುಡಿ. ಸುಭಾಷಿತ, ಎಲೆ ಮಾನವ, ನಿನ್ನನ್ನು ಯಾರಾದರೂ ಜಾರಿ ಬೀಳಿಸುವ ಪ್ರಯತ್ನ ಮಾಡಿದರೆ ಎಚ್ಚರದಿಂದಿರು, ನೀನು ಜಾರಿ ಬೀಳಬೇಡ. ವಿನೋಬ ಭಾವೆ. ಆ ನುಡಿಯನ್ನು ಕೇಳಿಕೊಂಡು ಬಂದಿದ್ದೇವೆ, ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಯಾಕೆ ಅಂತಂದರೆ ಜಗತ್ತಿನೊಳಗೆ ಯಾಕೆ ಬದುಕಲಿಕತ್ತೇವಿ, ಏನು ಬದುಕಲಿಕತ್ತೇವಿ, ಅಥವಾ ಒಂದು ಎರಡು ಸೆಕೆಂಡ್ ಎಲ್ಲೋ ಒಂದು ಮೂಲೆ ಒಳಗೆ ನಾನು ಇವತ್ತು ಯಾಕೆ ಓಡ್ಲಿಕತ್ತೇನಿ, ಯಾಕೆ ನನ್ನ ಜೀವನದೊಳಗೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತನ್ನೋದು ಒಂದು ಎರಡು ಸೆಕೆಂಡ್ ನಾವು ಕೂತು ವಿಚಾರ ಮಾಡಿದ್ವಿ ಅಂತಂದರೆ ಒಂದೇ ಒಂದು ಉತ್ತರ ಸಿಗ್ತದ್ರಿ, ಅದೇನು ಅಂತಂದರೆ ಮನಸ್ಸಿನ ಸಂತೋಷ. ಹಂಗಿತ್ತಂತಂದರೆ ಈ ಮನಸ್ಸಿನ ಸಂತೋಷ ಎದರಿಂದ ಆಗ್ತದೆ, ಇಂತಹ ಹಿತನುಡಿಗಳಿಂದ ಆಗ್ತದೆ. ಆದ್ದರಿಂದ ಹಿತನುಡಿಯನ್ನು ಕೇಳಿದ್ದೇವೆ, ಮನಸ್ಸಿಗೆ ಸಂತೋಷವಾಗಿದೆ. ಬನ್ನಿ ಹಾಗಿದ್ದರೆ ಇವತ್ತಿನ ದಿನ ವಿಶೇಷವನ್ನು ತಿಳಿದುಕೊಳ್ಳೋಣ. ಹೇಮಲಂಬಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರಮಾಸ, ಶುಕ್ಲಪಕ್ಷ, ಅಷ್ಟಮೀ ತಿಥಿ, ಮಂಗಳವಾರ, ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ಭವಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಇವತ್ತಿನ ದಿನ ವಿಶೇಷತೆಗಳು ಏನು ಅಂತ ಕೇಳಿದರೆ, ನವಲಿ ಭೋಗಾಪುರೇಶ ಆಂಜನೇಯ ಸ್ವಾಮಿಯ ರಥೋತ್ಸವ, ಸತ್ಯ ಧ್ಯಾನತೀರ್ಥರ ಪುಣ್ಯತಿಥಿ ಪಂಢರಪುರದಲ್ಲಿ ಆ ವಿಠಲನ ಸನ್ನಿಧಾನದಲ್ಲಿ ನಡೀತದೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ ಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹದೇವರಿಗೆ ವಿಶೇಷವಾದಂತಹ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆಯನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಬನ್ನಿ ಹಾಗಿದ್ದರೆ ಈ ವಿಶೇಷವಾದಂತಹ ದಿನದಲ್ಲಿ, ರಾಮನವಮಿ ನಾಳೆ ಅದರಿ, ರಾಮ ಹುಟ್ಟುತ್ತಾ ಇದ್ದಾನೆ. ನಾವು ನಮ್ಮ ಜೀವನದೊಳಗೆ ರಾಮನ ಕಡೆಯಿಂದ ಕಲಿಯುವುದಂತೂ ರಗಡದ, ಆದರೆ ರಾಮನ ತಂದೆ ತಾಯಿಗಳ ಕಡೆಯಿಂದ ಕಲಿಬೇಕಾಗಿದ್ರಿ. ದಶರಥ ಮಹಾರಾಜನಿಂದ, ಆ ದಶರಥ ಮಹಾರಾಜನ ಪತ್ನಿಯರಿಂದ ಇವತ್ತಿನ ದಿವಸ ನಾವು ಕಲಿಬೇಕಾಗಿದೆ. ಯಾಕಂತಂದರೆ ರಾಮಾಯಣದೊಳಗೆ ಬಹಳ ಸುಂದರವಾದಂಥ ಒಂದು ಪ್ರಸಂಗ ಬರ್ತು. ದಶರಥ ಮಹಾರಾಜನಿಗೆ ಮಕ್ಕಳಾಗಿರುವುದಿಲ್ಲ, ಮಕ್ಕಳಾಗಿಲ್ಲ ಅಂತಂದ ಕೂಡೇನ ಎಲ್ಲರೂ ಕೂಡ ಗಾಬರಿ ಆಗೇ ಆಗ್ತಾರೆ. ಇಲ್ಲಪ್ಪ, ಇಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ, ಇಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ, ಇಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂಥೇಳಿ ಮನಸ್ಸಿನಲ್ಲಿ ಚಡಪಡಿಕೆ ಯಾವಾಗಿದ್ದರೂ ಇದ್ದೇ ಇರ್ತದೆ. ಹಂಗೆ ಆ ದಶರಥ ಮಹಾರಾಜನಿಗೂ ಕೂಡ ಚಡಪಡಿಕೆ ಚಾಲು ಆಯಿತು. ನನಗೂ ಮಕ್ಕಳಾಗಿಲ್ಲ, ಯಾಕೆ ಮಕ್ಕಳಾಗಿಲ್ಲ, ಆದರೆ 100,00,000 ಇಟ್ಕೊಳ್ರಿ, ಎಷ್ಟು ಸಂಪತ್ತು ಜಾಸ್ತಿ ಇರ್ತದಲ್ರಿ, ಎಷ್ಟು ದುಡ್ಡು ನಮ್ಮ ಹತ್ರ ಜಾಸ್ತಿ ಇರ್ತದಲ್ಲ, ಅಷ್ಟು ಪುಣ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಒಂದು ಸಂಗ್ರಹಣೆ ಕಡಿಮೆ ಇರ್ತದೆ. ಆದರೆ ದಶರಥ ಮಹಾರಾಜ ರಘುವಂಶದಲ್ಲಿ ಬಂದವನು, ಆ ರಘುವಂಶದಲ್ಲಿ ಬಂದಂತಹ ದಶರಥ ಮಹಾರಾಜನಿಗೆ ಸಂಪತ್ತು ಎಷ್ಟು ದೊಡ್ಡದಿತ್ತಲ್ರಿ, ಅಷ್ಟೇ ದೊಡ್ಡ ವಿವೇಕನೂ ಇತ್ತು. ಅದಕ್ಕೆ ನಾವು ದೊಡ್ಡವರಂತೆ ಹೆಂಗೆ ಕರೆಸ್ಕೊಳ್ಬಿಡ್ತೇವೆ, ನಿಮಗೆ ಲಕ್ಷದ ಏನ್ರಿ, ಭಾಳ ರೊಕ್ಕ ಇತ್ತು ಅಂತಂದ್ರೆ ನಮಗೆ ಶ್ರೀಮಂತರು ಅಂತ ಯಾರು ಅನ್ನಂಗಿಲ್ಲರಿ, ಮನಸ್ಸು ಎಷ್ಟು ದೊಡ್ಡದಿರ್ತಲ್ರಿ ಆವಾಗ ನಮ್ಮ ಶ್ರೀಮಂತಿಕೆಯನ್ನು ಎಣಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ದಶರಥ ಮಹಾರಾಜನಿಗೆ ವಿವೇಕನೂ ಅಷ್ಟೇ ಇತ್ತು, ಮನಸ್ಸಿನ ಶ್ರೀಮಂತಿಕೆನೂ ಅಷ್ಟೇ ಇತ್ತು, ಧರ್ಮ ಬುದ್ಧಿನೂ ಅಷ್ಟೇ ಇತ್ತು. ಅದಕ್ಕೆ ತನ್ನ ಮಂತ್ರಿ ಸುಮಂತ್ರನಿಗೆ ಕರೀತಾನೆ, ಕರೆದು ಹೇಳ್ತಾನೆ, ಅಲ್ಲ ಮತ್ತು ಮಕ್ಕಳಾಗಿಲ್ಲ, ಭಾಳ ತ್ರಾಸಾಗ್ಲಿಕ್ಕತ್ತದಪ್ಪ, ಹೆಂಡತಿ ಮುಖ ನೋಡಲಿಕ್ಕಾಗವಲ್ತು, ರಾಜ್ಯದ ಜನರ ಮುಖ ನೋಡಲಿಕ್ಕಾಗವಲ್ತು, ಒಬ್ಬ ಒಳ್ಳೆ ಪರೋಪಕಾರಿಯಾಗಿರ್ತಕ್ಕಂಥ ಮಗ ಹುಟ್ಟಬೇಕು ಅಂದರೆ ಏನು ಮಾಡ್ಬೇಕು ಹೇಳು ಅಂತೇಳಿ ಮಂತ್ರಿ ಹತ್ರ ಸಮಾಲೋಚಿಸ್ತಾನೆ. ಆಗ ಮಂತ್ರಿ ಸೂಚಿಸುವಂಥದ್ದೇನು ಅಂತಂದರೆ, ಪುತ್ರವನ್ನು ಕೊಡತಕ್ಕಂತಹ ಒಬ್ಬ ಋಷಿಗಳ ಮಂತ್ರದ ಸಹಾಯದಿಂದ ನಾವು ದೊಡ್ಡ ಯಜ್ಞವನ್ನು ಮಾಡೋಣ, ಆ ಯಜ್ಞದಿಂದ ಒಳ್ಳೆಯ ಮಕ್ಕಳಾಗ್ತಾರೆ ಅಂದರೆ ಮಂತ್ರಿ ಕೊಟ್ಟಂತಹ ಸಜೆಷನ್ ಎಷ್ಟದ ನೋಡ್ರಿ. ಅದಕ್ಕೆ ನಮ್ಮ ಸುತ್ತಮುತ್ತಲು ಯಾರು ಇರ್ತಾರಲ್ರಿ, ಅಂಥ ವಿಚಾರನೆ ನಮ್ಮ ತಲೆ ಒಳಗಿರ್ತಾವೆ. ಅದಕ್ಕೆ ಒಬ್ಬ ಬ್ರಾಹ್ಮಣನ ಮನೆಯೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಏನೋ ಮುರಿತು ಅಂತಂತಂದ್ರೆ ಆ ಹುಡುಗರಿಗೆ ಬೈತಿರ್ತಾರೆ, ನೋಡ್ಬೇಕೇನಂತ, ಮುರಿದ್ಯಾಪ ಗೊಂಬಿನ ತಿಂದಂಗಲ್ಲ ಉಂಡಂಗಲ್ಲ ಅಂತ. ಯಾಕೆ, ಹೆಚ್ಚು ಕಡಿಮೆ ತಿನ್ನು ಉಣ್ಣು ವಿಚಾರಣೆ ಜಾಸ್ತಿ ನಡೆದಿರ್ತದೆ. ಅದೇ ಒಬ್ಬ ವೈಶ್ಯನ ಮನೆಯಲ್ಲಿ ನಡೀತು ಅಂತಂತಂದ್ರೆ ಅವ್ರು ಅಂತಾರೆ, ಮುರಿದ್ಯಾಪ ಗೊಂಬಿನ ಏನು ಬಂತು ಲಾಭ ಅಂತ. ಹಾಗೆ ಯಾರ ಮನೆ ಇರ್ತದೆ ಆ ರೀತಿಯಾದಂಥ ವಾತಾವರಣ,
ಆದರೆ ಸುಮಂತ್ರ ಅಂತನೋ ಧಾರ್ಮಿಕ ವ್ಯಕ್ತಿ, ಅವನು ಒಳ್ಳೆಯ ಉಪದೇಶಗಳನ್ನು ಕೇಳಿದಂಥವನು. ಅದರಿಂದ ಅವನು ಉಪದೇಶ ಮಾಡಿದ, ನಾವು ಯಜ್ಞವನ್ನು ಮಾಡೋಣ, ಅದರಿಂದ ಮಕ್ಕಳಾಗ್ತವೆ. ಆಗ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಯಜ್ಞವನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ಮುಗಿಸಿದ ನಂತರ ಹಣ್ಣು ಸಿಕ್ಕಿದೆ, ಹಣ್ಣನ್ನು ತಿಂದಿದ್ದಾರೆ. ಆ ಹಣ್ಣಿದಂತ ಹುಟ್ಟಿದಂಥವನೇ ನಮ್ಮ ಎಲ್ಲರ ಪಾಪಗಳನ್ನು ನಾಶ ಮಾಡತಕ್ಕಂತಹ ಶ್ರೀರಾಮ. ಮತ್ತು ಈ ಶ್ರೀರಾಮನ ಕಥೆಯನ್ನು ಮುಂದೆ ಕೇಳೋಣ. ತತ್ಪೂರ್ವದಲ್ಲಿ 12 ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಸಮಯ ಬಂದಿದೆ.